ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಾನು ನೈನ್ತ್ ಸ್ಟ್ಯಾಂಡರ್ಡ್ ಅವ್ರಿಗೆ ಹಿಂದಿ ಪೊಯಮ್ನ ಶುರು ಮಾಡ್ತಾ ಇದ್ದೀನಿ ಗೊತ್ತಿರೋ ಹಾಗೆ ನಿಮಗೆಲ್ಲರಿಗೂ ಲಾಸ್ಟ್ ಕ್ಲಾಸಲ್ಲಿ ನಾನು ಸೇತು ಬಂದು ಮಾಡಿದೆ ಇದೆಲ್ಲ ಕ್ವೆಶನ್ಸ್ ಹೇಳಿದೆ ಒಪ್ ಎಲ್ಲರೂ ಅಟೆಂಡ್ ಮಾಡಿದ್ದೀರಾ ಅಂತ ಮಾಡಿದರೆ ತುಂಬ ಒಳ್ಳೆಯದು ಮಾಡಿಲ್ಲ ಅಂದರೆ ಒಂದು ಸರ್ತಿ ಟ್ರೈ ಮಾಡಿ ನಿಮಗೆ ಹಿಂದಿ ಒಂದು ಸತಿ ಕ್ಲಾನ್ಸ್ ಆಗುತ್ತೆ ಅಂತ ಅಷ್ಟೇ ಸೊ ಇವತ್ತು ಹೊಸ ಪೊಯಮಿಂದ ಶುರು ಮಾಡೋಣ ನಿಮಗೆ ಫಸ್ಟ್ ಪೋಯಮ್ ಇರೋದು ಜೈ ಜೈ ಭಾರತ್ ಮಾತಾ ಅಂತ ಸೊ ಆಲ್ಮೋಸ್ಟ್ ನಾವು ಎಲ್ಲ ಹಿಂದಿ ಟೆಕ್ಸ್ಟ್ ಬುಕ್ಸಲ್ಲಿ ನೋಡಿದಾಗ ಫಸ್ಟ್ ಪೋಯಮ್ ನಮ್ಮ ಇಂಡಿಯಾ ಮತ್ತು ನಮ್ಮ ದೇಶ ಪ್ರೇಮದ ರಿಲೇಟೆಡ್ ಬರುತ್ತೆ ಅದು ನೈನ್ತ್ ಆದರೂ ಅಷ್ಟೇ ಟೆಂತ್ ಆದರೂ ಅಷ್ಟೇ ಸೊ ದೇಶ ಪ್ರೇಮದ ಬಗ್ಗೆ ನಾವು ತಿಳ್ಕೊಳ್ಳೋದು ಒಳ್ಳೆಯದಲ್ವ ಫಸ್ಟ್ ಏನಿದೆ ಜೈ ಜೈ ಭಾರತ್ ಮಾತಾ ಇದನ್ನು ಬರೆದಿರೋರು ಯಾರು ಮೈಥಿಲಿ ಶರಣ್ ಗುಪ್ತಾ ಮೈಥಿಲಿ ಶರಣ್ ಗುಪ್ತಾ ಅನ್ನೋರು ಜೈ ಜೈ ಭಾರತ್ ಮಾತಾ ಅನ್ನೋ ಕವಿ ಅನ್ನೋ ಪೋಯಮ್ನ ಬರೆದಿದ್ದಾರೆ ಓಕೆನಾ ನೀವು ಮೇನ್ ಇದರೊಳಗೆ ಸೊ ನಾನು ಯಾವಾಗಲೂ ಹೇಳೋ ಥರ ಫಸ್ಟು ನೀವು ಕವಿ ಹೆಸರನ್ನ ನೆನ್ಪಿಟ್ಕೊಳ್ಳೇಬೇಕು ಪೊಯಮ್ ಯಾವುದು ಕವಿ ಹೆಸರು ಯಾರು ಯಾರು ಕವಿ ಬರ್ತಿದ್ದಾರೆ ಅಂತ ನೀವು ಇದು ನೆನ್ಪಿಟ್ಕೋಬೇಕು ಇದು ಕೂಡ ಬಂದು ದೇಶಪ್ರೇಮದ ಒಂದು ಕವಿತೆ ಓಕೆನಾ ಈ ಈ ಕ್ವಶನ್ ಕೇಳೋದು ತುಂಬ ಚಾನ್ಸಸ್ ಕಮ್ಮಿ ಇದೆ ಬಟ್ ನೆನ್ಪಿಟ್ಕೋಬೇಕು ಜೈ ಜೈ ಭಾರತ್ ಮಾತ ಆದರೆ ಇದೊತ್ತು ಲೇಖಕರ ಹೆಸರು ಮಾತ್ರ ನೆನ್ಪಿಟ್ಕೊಳ್ಳೇಬೇಕು ನೀವು ಸೊ ಓಕೆ ಪೊಯಮ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಜೈ ಜೈ ಭಾರತ್ ಮಾತಾ ಉಂಚಾ ಹಿಯಾ ಹಿಮಾಲಯ ತೇರಾ ಉಸ್ಮೆ ಕಿತ್ನಾ ಸ್ನೇಹ ಬರ ದಿಲ್ಮೇ ಅಪ್ನೆ ಆಗ್ ದಾಕ ರಕ್ತ ಹಮ್ಕೋ ಹರಾ ಬರ ಸೌ ಸೋ ಸೌತೋಸೆ ಕರ್ ಹೈ ಪಾನಿ ಫುಟ್ ಆತ ಜೈ ಜಯ ಭಾರತ್ ಮಾತಾ ನೋಡಿ ತುಂಬ ಸಿಂಪಲ್ ಇದೆ ಓದಿದ ತಕ್ಷಣ ನಿಮಗೆ ಅರ್ಥ ಆಗ್ಬಿಡುತ್ತೆ ಏನದು ಅಂತ ಸೊ ಜಯ ಜಯ ಭಾರತ ಮಾತಾ ಅಂದರೆ ಭಾರತ ಮಾತೆಗೆ ಜಯ ಜಯ ಅಂತ ಜೈಕಾರ ಹಾಕ್ತಿದ್ದಾರೆ ಓಕೆನಾ ಉಂಚಾ ಹಿಯಾ ಹಿಮಾಲಯ ತೇರಾ ಹಿಯಾ ಅಂದ್ರೇನು ಹೃದಯ ಹಾಟ್ ಅಂತೀವಲ್ವ ಹಾಗೆ ಉಂಚಾ ಹಿಯಾ ತುಂಬ ಎತ್ತರವಾಗಿದೆ ಭಾರತ ಮಾತೆ ಹೃದಯ ಅಲ್ವಾ ಅದಕ್ಕೆ ಅವಳೆಲ್ಲ ಅವಳು ನಮ್ಮನೆ ನೋಡ್ಕೊತಿರೋದು ಉಂಚಾ ಹಿಯಾ ಹಿಮಾಲಯ ತೇರಾ ತುಂಬ ಇಷ್ಟು ಉಂಚಾ ಉಂಚಾ ಅಂದರೆ ಹೈಟ್ ತುಂಬ ಹೈಟ್ ಇದೆ ತುಂಬ ದೊಡ್ಡದು ಅಂತ ಹೇಳ್ತಿರೋದು ಉಂಚಾ ಹಿಯಾ ಹಿಮಾಲಯ ತೀರಾ ಉಸ್ಮೆ ಕಿತ್ನಾ ಸ್ನೇಹವರ ಇಷ್ಟು ಸ್ನೇಹ ಇದೆ ಅಲ್ವಾ ಅದರ ತಾಯಿ ಹೃದಯದೊಳಗೆ ತುಂಬ ಬ ತಾಯಿ ಹೃದಯ ತುಂಬ ಸ್ನೇಹನೇ ತುಂಬ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ದಿಲ್ಮೆ ಅಪ್ನೆ ಆಗ ದಬಾಕ ರಕ್ತ ಹಂಕೋ ಹರೇ ಹರಬರ ಅಂದರೆ ತನ್ನ ಎಲ್ಲ ನೋವು ಕಷ್ಟ ಎಲ್ಲನೂ ಅವಳೊಳಗೆ ಇಟ್ಕೊಂಡು ಎಲ್ಲರಿಗೂ ಬರೀ ಖುಷಿ ಸಂತೋಷನೇ ಕೊಡ್ತಿದ್ದಾರೆ ಎಲ್ಲರನ್ನೂ ಹರಾ ಬರ ಖುಷಿ ಸಂತೋಷದಿಂದ ನೆಮ್ಮದಿಯಿಂದ ಇಟ್ಕೊಂಡಿದ್ದಾಳೆ ತಾಯಿ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಜೈ ಜೈ ಭಾರತ್ ಮಾತಾ ಉಂಶಾ ಹಿಯಾ ಹಮ ಹಿಮಾಲಯ ತೀರಾ ಉಸ್ಮೆ ಕಿತ್ನಾ ಸ್ನೇಹ ಬರ ದಿಲ್ಮೆ ಅಪ್ನೆ ಆ ತಬಾಕ ರಕ್ತ ಹಂಕೋ ಹರಾ ಫಸ್ಟ್ ಫೋರ್ ಲೈನ್ಸ್ ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ಸೌ ಸೌತೋಸೆ ಬಹ ಬಹಕರ್ ಹೇ ಪಾನಿ ಫೂಟ್ ಆತ ಸೌ ಸೌತೋಸೆ ಬಹ ಬಹಕರ್ ಅಂದರೆ ಇಷ್ಟು ದೂರದಿಂದ ಹರಿತಾ ಇದೆ ಅಲ್ವಾ ನದಿಗಳೆಲ್ಲ ನಾವದನ್ನ ಲೆಕ್ಕಾನೆ ಮಾಡೋಕ್ಕೋಗೋಲ್ಲ ಸೊ ಸೌಸೋ ಸೋ ಸೌತೋಸೆ ಬಹ ಬಹಕರ್ ಹೈ ಪಾನಿ ಫೂಟಾತ ಅಂತ ಹೇಳ್ತಿದ್ದಾರೆ ಪಾನಿ ಅಂದರೆ ವಾಟರ್ ಅದು ಇಷ್ಟು ಇಷ್ಟು ಕಡೆಯಿಂದ ಹರ್ಕೊಂಡು ಬರ್ತಾ ಇದೆ ನೀರು ಅಲ್ವಾ ಸೊ ಸೌ ಸೌತೋಸೆ ಬಹ ಬಹಕರ್ ಹೈ ಪಾನಿ ಫೂಟಾತ ಅಗೇನ್ ಜೈ ಜೈ ಭಾರತ್ ಮಾತಾ ಸೊ ಮತ್ತೆ ಏನು ಹೇಳ್ತಿದ್ದಾರೆ ಭಾರತ್ ಮಾತೆಗೆ ಜೈಕಾರ ಹಾಕ್ತಿದ್ದಾರೆ ಕಿಲೆ ತೇರೆ ಪಾನಿ ಮೇ ಧರ್ತಿ ಪರ್ ಹಮ್ ಧರ್ತಿ ಪರ್ ಹೈ ಆಮ್ ಫಲೆ ಇಸ್ ದಾನಿ ಆಂಚಲ್ ಮೇ ದೇಕೋ ಕಿತ್ನೇ ಸುಂದರ್ ಬಾವ್ ಪಲೆ ಬಾವ್ ಪಲೆ ಬಾಯ್ ಬಾಯ್ ಮಿಲ್ ರಹೆ ಮಿಲ್ ಮಿಲ್ ರಹೆ ಸದಾ ಹಿ ಕ್ಯೂಟ್ ಕಬೀನಾ ನಾಥ ಜೈ ಜೈ ಭಾರತ್ ಮಾತಾ ಸೊ ಇಲ್ಲಿ ನೋಡಿ ಇಲ್ಲೇನು ಹೇಳ್ತಿದ್ದಾರೆ ಕಮಲ್ ಕಿಲೆ ತೇರಿ ಪಾನಿ ಮೇ ಅಂದರೆ ಪಾ ನಿ ಪಾನಿ ಅಂದರೆ ನೀರು ನೀರಿನೊಳಗೆ ಕಮಲ ಕಮಲ ಅರಳುತ್ತಲ್ವ ನೀರಿನೊಳಗೆ ಕಮಲ ಅರಳೋದು ಯಾವಾಗಲೂ ಸೊ ಅದನ್ನು ಹೇಳ್ತಿದ್ದಾರೆ ಕಮಲ್ ಕಿಲೆ ತೇರಿ ಪಾನಿ ಮೇ ಧರ್ತಿ ಪರ್ ಆಮ್ ಫಲೆ ನೀರೊಳಗೆ ಕಮಲ ಹುಟ್ಟಿದ್ರೆ ಧರ್ತಿ ಅಂದರೆ ಭೂಮಿ ಮೇಲೆ ಏನಾಗುತ್ತೆ ಮಾವು ಸಿಗುತ್ತೆ ನಮಗೆ ಮಾವಿನ ಹಣ್ಣನ್ನು ಆ ಅಂತ ಹೇಳ್ತೀವಿ ಮಾವು ಸಿಗುತ್ತೆ ಇಸ್ ದಾನಿ ಆಂಚಲ್ ಮೇದೇಕು ಕಿತ್ನೆ ಸುಂದರ್ ಬಾವು ಒಲೆ ಇಶ್ ಇಷ್ಟೆಲ್ಲ ಸುಂದರವಾಗಿದೆ ಅಲ್ವಾ ಇಷ್ಟು ಸುಂದರವಾಗಿ ಕಾಣುತ್ತೆ ಅಲ್ವಾ ನಮಗಿದೆಲ್ಲ ಒಂದು ನೀರೊಳಗೆ ಒಂದು ಪಕ್ಷ ಪುಷ್ಪ ಹುಟ್ಟೋದಂದರೆ ಇಷ್ಟು ಆಶ್ಚರ್ಯ ಅಲ್ವಾ ಅದು ಹಾಗೆ ಭೂಮಿ ಮೇಲೆ ನಮಗೆ ಮರಗಳಿಗೆ ಮರ ಮತ್ತು ಗಿಡಗಳಿಂದ ಇಷ್ಟೆಲ್ಲ ಹಣ್ಣು ತರಕಾರಿ ಏನೆಲ್ಲ ಸಿಕ್ತಿದೆ ನಮಗೆ ಇದೆಲ್ಲ ಇಷ್ಟು ಸುಂದರ ಅಲ್ವಾ ಸುಂದರ ಭಾವನೆ ಇದು ಅಲ್ವಾ ಬಾಯ್ ಮಿಲೇ ಮಿಲೇರಹೆ ಸದಾ ಸದಾ ಹಿ ಟು ಟೇ ಕಭೀನಾ ನಾಥ ಅಂದರೆ ಏನು ಹೇಳ್ತಿದ್ದಾರೆ ಬಾಯ್ ಬಾಯಿ ಬಾಯ್ ಮಿಲೇ ರಹೆ ಯಾವಾಗಲೂ ಒಬ್ರಿಗೊಬ್ಬರು ಹೊಂದಾಣಿಕೆಯಿಂದ ಬಾಳಬೇಕು ಎಲ್ಲ ಮನುಷ್ಯರು ಅಷ್ಟೇ ಯಾ ಯಾವತ್ತು ಈಗೋ ಒಂದು ತೋರಿಸ್ಬಾರ್ದು ಒಟ್ಟಿಗೆ ಇರಬೇಕು ಟುಗೆದರ್ ಆಗಿ ಟುಗೆದರ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ ಬಾಯ್ ಬೈ ಮಿಲೇ ಸದಾ ರಹ ಮಿಲೇ ರಹೇ ಸದಾ ಹಿ ಒಟ್ಟಿಗೆ ಇರಬೇಕು ಅಂತ ಹೇಳಿ ಹೇಳಿರೋದು ಈ ಲೈನಲ್ಲಿ ಟು ಟೇ ಕಬೀನಾ ನಾಥ ನಾಥ ಅಂದರೆ ಸಂಬಂಧ ಸಂಬಂಧಗಳನ್ನ ಯಾವತ್ತು ಕಳ್ಕೋಬಾರ್ದು ಯಾವತ್ತಿದ್ರೂ ಅಷ್ಟೇ ಕಷ್ಟನ ಸುಖನೂ ಹಾಂ ಹೊಂದ್ಕೊಂಡು ಇಬ್ರು ಬಾಳ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಮತ್ತೆ ಏನು ಜೈಕರ್ ಹಾಕ್ತಿದ್ದಾರೆ ಜೈ ಜೈ ಭಾರತ್ ಮಾತಾ ಅರ್ಥ ಆಯ್ತಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋಗೋಣ ಹೋಗೋಣ ತೇರಿ ಲಾ ತೇರಿ ಲಾಲ್ ದಿಶಾ ಮೇ ತೇರಿ ಲಾಲ್ ದಿಶಾ ಮೇ ಹಿ ಮಾ

ತಾಯಿಯ ಒಂದು ಜಾಗದಲ್ಲಿ ಅಂದರೆ ಎಲ್ ಯಾರೆಲ್ಲ ವಾಸಿಸ್ತಿದ್ದಾರೆ ತಾಯಿ ಜೊತೆಗೆ ಅವರು ಅವರಲ್ಲಿ ಎಲ್ಲ ಅಂಧಕಾರಗಳು ಹೊರಟೋಗ್ಲಿ ಯಾರು ಈ ಅಂಧಕಾರನ ನಂಬಬಾರ್ದು ಜ್ಞಾನ ಮಿಲೆಯೇ ಜ್ಞಾನ ಮಿಲೆ ಅಂದರೆ ಜ್ಞಾನ ಜಾಸ್ತಿ ಆಗ್ತಾ ಹೋಗಬೇಕು ಮನುಷ್ಯನಲ್ಲಿ ಜ್ಞಾನ ಬೆಳೆಸ್ಕೋಬೇಕು ಹೊರತು ಅಂಧಕಾರವನ್ನೆಲ್ಲ ನಾವು ಸುಮ್ಮನೆ ಇಲ್ಲ ಇಲ್ಲ ಸದಲ್ಲ ಇಲ್ಲ ಸಲ್ಲದ ಜಗಳನ್ನ ಮಾಡ್ಕೊತೀವಿ ಅದನ್ನೆಲ್ಲ ಬಿಟ್ಬಿಟ್ಟು ಹಾಗೂ ಅಂಧಕಾರ ಅದೊಂದು ತುಂಬ ಕೆಟ್ಟದು ಅಂತಲೇ ಹೇಳ್ಬೋದು ಅದನ್ನೆಲ್ಲ ನಂಬಬಾರ್ದು ನಾವು ಯಾವತ್ತಿದ್ರೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಜ್ಞಾನ ಜ್ಞಾನವಿಲ್ಲ ಅಂತ ಹೇಳ್ತಾರೆ ಜ್ಞಾನವೇಲೆ ಅಂದರೆ ಎಜುಕೇ ಎಜುಕೇಟ್ ಆಗಬೇಕು ಎಲ್ಲರೂ ಎಲ್ಲರಿಗೂ ವಿದ್ಯಾ ಸಿಗಬೇಕು ಜ್ಞಾನ ಇರಬೇಕು ಅಂತ ಹೇಳ್ತಿದ್ದಾರೆ ಮಿಲ್ ಜುಲ್ಕರ್ ಹಿ ಹಮ್ ಸಬ್ ಜಾಯೇ ತೇರಿ ಯಶ್ ಕಿ ಗಾತ ನಾವೆಲ್ಲರೂ ಯಾವಾಗಲೂ ಸದಾ ಹೊಂದಾಣಿಕೆಯಿಂದ ಒಟ್ಟಿಗೆ ಇರೋಣ ಜೈ ಜೈ ಭಾರತ್ ಮಾತಾ ಸೊ ಮತ್ತೆ ಏನು ಮಾಡ್ತಿದ್ದಾರೆ ಜೈ ಜಯ ಭಾರತ್ ಮಾತಾ ಅಂತ ತಾಯಿಗೆ ಜೈಕಾರ ಹಾಕ್ತಾ ಇದ್ದಾರೆ ಅರ್ಥ ಆಯ್ತಾ ಪೋಯಮು ತುಂಬ ಸಿಂಪಲ್ ಆಗಿದೆ ಏನಿಲ್ಲ ಬರೀ ಭಾರತ ಮಾತೆ ಬಗ್ಗೆ ಭಾರತ ಮಾತೆ ನಮ್ಮನ್ನ ಹೇಗೆ ನೋಡ್ಕೊತಿದ್ದಾಳೆ ಅವಳು ಹೇಗಿದ್ದಾಳೆ ಹಾಗೂ ಏನೆಲ್ಲ ನಮ್ಮ ಪ್ರಕೃತಿಯಲ್ಲಿ ಸಿಗುತ್ತೆ ನಮಗೆ ಅಂತ ಎಲ್ಲ ಹೇಳಿದ್ದಾರೆ ಸೊ ಮೆಮೊರೈಸೇಷನ್ ಪೊಯಮ್ ಬಂದು ಈ ಪೊಯಮ್ ಮೆಮೊರೈಸೇಷನ್ಗೆ ಇದೆ ಅನಿಸುತ್ತೆ ನಾನು ನೋಡ್ಬಿಟ್ಟು ಹೇಳ್ತೀನಿ ಇಲ್ಲೆಲ್ಲೂ ಕೊಟ್ಟಿಲ್ಲ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ವಾಕ್ಯಮೆ ಮತ್ತು ದೋತಿನ್ ವಾಕ್ಯಮೆ ಖಾಲಿ ಜಘಾವರಿಯೇ ತುಕನ್ ಶಬ್ದ ಇವೆಲ್ಲನೂ ಒಂದು ರಿವೈಸ್ ಮಾಡಿಸ್ತೀನಿ ನಿಮಗೆ ಇದೆ ಇಲ್ಲ ಈ ಕವಿತಾ ಕಿ ಪ್ರಥಮ ಕಂಠ ಪಂಥಿಕೋ ಕಂಠ 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 ಕಂಟ್ ಕಂಟ್ ಕರ್ತ್ ಕೀಜಿ ಅಂತ ಹೇಳಿದ್ದಾರೆ ಸೊ ಪ್ರಥಮ ಅಂದರೆ ಫಸ್ಟ್ ಫಸ್ಟ್ ಪ್ಯಾರಾಗ್ರಾಫ್ನೇ ನಾವು ರಿವೈಸ್ ಮಾಡ್ಕೋಬೇಕು ಸೊ ಈ ಫಸ್ಟ್ ಪ್ಯಾರಾಗ್ರಾಫ್ ಫುಲ್ಲು ನೀವು ರಿವೈಸ್ ಮಾಡಲೇಬೇಕಾಗತ್ತೆ ಈ ಪ್ಯಾರಾಗ್ರಾಫ್ ಕೇಳೋ ಚಾನ್ಸಸ್ ಇದೆ ಎಕ್ಸಾಮ್ಸಲ್ಲಿ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಜೈ ಜೈ ಭಾರತ್ ಮಾತಾ ಉಂಚಾ ಹಿಯಾ ಹಿಮಾಲಯ ತೇರ ಉಸ್ಮೆ ಕಿತ್ನ ಸ್ನೇಹ ಬರ ದಿಲ್ಮೇ ಅಪ್ನೆ ಆಂಕ್ ದಾಕರ್ ರಕ್ತ ಹಂಕೋ ಹರಾ ಬರ ಸೌ ಸೌ ಸೌತೋ ತೌ ಸೇ ಬಹ ಭಕರ್ ಹೈ ಪಾನಿ ಫುಟಾತ ಜೈ ಜೈ ಭಾರತ್ ಮಾತಾ ತುಂಬ ಈಸಿ ಇದೆ ಒನ್ ಟೂ ಟು ತ್ರೀ ಟೈಮ್ಸ್ ನೀವು ಕಲ್ತ್ಕೊಂಬಿಟ್ರೆ ಆರಾಮಾಗಿ ಬರುತ್ತೆ ನಿಮ್ಮ ಬಾಯಿಗೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಮಾಡ್ತೀನಿ ಆಮೇಲೆ ನೆಕ್ಸ್ಟ್ ಕ್ಲೇಸಿಗೆ ಹೋಗೋಣ ಅರ್ಥ ಆಗಿದೆಯಾ ಏನೂ ಅರ್ಥ ಆಗಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ನಾನು ಡೆಫಿನೆಟ್ಲಿ ನಿಮಗೆ ಹೆಲ್ಕೊಟ್ಟೆ ಕೊಡ್ತೀನಿ ಥ್ಯಾಂಕ್ ಯು ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು